ಪದ್ಮಾವತಿಯ ರತ್ನ ಸಿಂಹಾಧರಾಧೀಶ್ವರ ಮಲ್ಲ ಮಲ್ಲ
ಕುರಿತ ಕುರುಪಿತ ಮಹಾರಿ ಒಂದು ವಿಚಿತ್ರವಾದ ವೃತ್ತವಂತವನ್ನು ಕೇಳಿದ್ರ, ಪಗಡೆ ಆಟದಲ್ಲಿ ರಾಜನ ಕಳೆದುಕೊಂಡ ಆ ಪಾಂಡವರು ಸಭಿಕರೇ ಒಂದು ವಿಚಿತ್ರವಾದ ವೃತ್ತವಂತವನ್ನು ಕೇಳಿದ್ರ, ಮಗಡೆ ಆಟದಲ್ಲಿ ರಾಜ ಕೋಶವನ್ನು ಕಳೆದುಕೊಂಡ ಆ ಪರ ಪಾಂಡವರು ಅರ್ಧ ರಾಜ್ಯದಕ್ಕಾಗಿ ಆ ಕೃಷ್ಣನ ರಾಜಭಾಗಿ ಕಳಿಸುವಂತೇಳಿ ನೋಡಿದ್ರ ಆ ಅಟ್ಟಾಸವನ್ನು. ಏನು ತಾತ ಯುದ್ಧ ಯುದ್ಧ, ನನ್ನ ಬಳಿ 11 ಅಕ್ಷರಣ ಸೇನೆ ಬರೋದು, ಅದಕ್ಕೆ ಹಿಡಿದ ಪಾಂಡವರ ಸೇನವು ಮನಿಸಿದ ಅವರಿಗೆ ಆನೆ ಕಾಲಿಗೆ ಸಿಕ್ಕಿದ ಪಾಳೆಯಂತೆ ನಾಚುಕುಚ್ಚಾಗಿ ಸಹೋದರ ದುಶ್ಶಾಸನ. ನಮ್ಮ ಪಾಂಡವರ ಜೋಕ ಅವರನ್ನು ಕರ್ಮಾಪದ ಸೇನೆ ಯಾರು ಪೂಜ್ಯರಾದ ದ್ರೋಣಾದಿ ಗುರುಜನರಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೆ ಏಕೆ ಅದರ ವಿಚಾರ? ಯಾರು ಪುರುಷೋತ್ತಮರು ಬರುತ್ತಿರೋರು? ಯಾರು ಪುರುಷೋತ್ತಮ? ಎಲ್ಲರಿಗೂ ಪುರುಷೋತ್ತಮ. ರಾಜನಾದನ ಆಡಿರುವಲ್ಲಿ ಅವನಿಗೆ ಒಂದು ಹುಟ್ಟು ಗುಣಗಳ ಸಾಲವಾಗಿ ಈ ದಾಸಿ ಪುತ್ರ ಮುರುಕು ಚೌಪಡಿ ಆದ ಪುರುಷೋತ್ತಮನೇ ಪುರುಷೋತ್ತಮನೇ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದೂತನಾಗಿ ಬರುತ್ತಿರೋರು ನಿನ್ನಲ್ಲಿ ಯಾಚನೆಗೋಸ್ಕರ ಅಲ್ಲ. ಏನು ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ನಾನು ನಿನ್ನಿಂದಲೇ ಕೇಳುತ್ತಿರುವ ಬಗ್ಗೆ ಸಾಕಷ್ಟು ಮುಂದೆ ಕುಳಿತುಕೊ. ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ಯೋಗಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವೆಂದು ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ಹಾ
ಸಭೆಯನ್ನು ಬಿಟ್ಟು ಹೊರಡು ಪಾಪಿ. ಇಲ್ಲ ಇಲ್ಲ ಓ ಪಾಪಿಗಳಿರ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಗಿದೆ. ಕೇಳಿ, ಒಂದು ದ್ರೌಪದಿಯ ಉತ್ಥಾಪನಾ ಕಾಲದಲ್ಲಿ ಭೀಮನು ಪ್ರತಿಜ್ಞೆ ಮಾಡಿದನು, ನಿನ್ನ ತೊಡೆಯನ್ನು ಮುರಿದನೆಂದು ಶಪಥ ಮಾಡಿದನು. ಒಂದು ತಡೆ ಬೇಕೆಂದು ಹೇಳಿದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವನು. ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡ ಸುಯೋಧನ ಈತನ ಧನುರ್ಧಾರಿಯಾಗಿ ರಣರಂಗದಲ್ಲಿ ಯುದ್ಧಕ್ಕೆ ನಿಂತದಲ್ಲಿ ಈತನನ್ನು ಜಯಿಸಿಕ ವೀರರು ಯಾರಿದ್ದರು? ಎಂತಹ ಅಕಾರ್ಯ ಮಾಡಿದೆ ಕರ್ಣ? ಇವನ ಕೊಟ್ಟು ಬೆದರಿಗೆ ನೀನು ಸಹ ಬೆದರುವುದೇ? ಮಹೇಶ್ವರ ಕೋರವೆತ್ತಿಸಿ, ಮಹೇಶ್ವರ ಕೋರವೆತ್ತಿಸಿ, ವರವಂಪಡದ ನಿನಗೆ ಸರಿ ಸಮಾನರೇ. ಕರ್ಣ ಕರ್ಣ ಕರ್ಣ, ಇವನು ಎಲ್ಲಿಯಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನೆ? ಅವನ ಬಿಲ್ಲಿನಿಂದ ನಮಗಾಗುವ ಸಹಾಯವಾದರೇನು? ಈಗ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಆರಾಧನೆ ತಿಳಿ ನಿಮ್ಮ ತರಮಿಸಿರಿ. ಕೂಡಲೇ ಸಮಯ ಒಳದೂಡಲಾಗುವುದು. ಸಹೋದರ ದುಶಾಸನ, ನಮ್ಮ ಸೈನಿಕರ ಪಟ್ಟಿ ನೀವು ಸರಿಪಡಿಸಿರುವ ಆ ಕೃಷ್ಣ ಬಂದಾಗ ನಾನು ಅದನ್ನೇ ನೋಡಿ ಕುಳಿತುಕೊಳ್ಳುವುದು. ಮರಿದ್ರ ಮೇಲೆ ಇಲ್ಲ ನೀನು
ಸೈನ್ಯಾಧಿಪತಿಯಾದಿ ಗುರುಜನರು ಎದ್ದು ನಿಂತು ಗೌರವಿಸಿದರು. ಮದನ್ಮಥನಾದ ದುರ್ಯೋಧನನು ಕಂಡೆತ್ತಿಯೂ ನೋಡದೆ ಕುಳಿತಿರುವನಲ್ಲ, ಇರಲಿ, ಈತನಿಗೆ ತಕ್ಕ ಪಾಠವನ್ನೇ ಕಲಿಸುವೆನು. ಬಂದಿದ್ದಾಯ್ತು, ಬಾ ಕುಳಿತುಕೋ. ಆಗಲಿ ಬಾವ. ಕೃಷ್ಣ ಬಾವ. ನಿನಗೆ ನರ್ತನೆ ಅಂದ್ರೆ ಇಷ್ಟ ತಾನೆ? ಇರಬಹುದು, ಇರಬಹುದೇನು, ಇದ್ದೇ ಇದೆ. ಸವಾಲ ದುಶ್ಯಾಸನ, ರಾಜ ನರ್ತಕಿಯನ್ನು ಬರಮಾಡು. ಯಾರಲ್ಲಿ ರಾಜ ನರ್ತಕಿಯನ್ನು ಬರಮಾಡಿಕೊಳ್ಳಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರೇಭೋ ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾತ, ರೇಭೋ ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮ, ರೇಭೋ ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸ್ವಾದರ ಮಾಮನ. Thank you.
ಬಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಗುರು ಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಗುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ಧೀರ ಕರುಣಾಳು ಗುರು ಭೂಪ ರಾಜೇಶ್ವರ ಕೃಷ್ಣ
ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತ ಅಂತ ಅಂತ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತ ಅಂತ ಅಂತ ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತರಗಡ 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 ದಿಮ್ಮಿ ತಕ ಜಣ್ಣು ತರಗಿಡ್ದಾಮ್ ತರಗಿಡ್ದಾಮ್ ತರಗಿಡ್ದಾ ತಕ ದಿಮ್ಮಿ ತಕ ಜಣ್ಣು ತಕ ದಿನ ದೀನ್ ತಕ ದಿನ ದೀಮ್ ತಕ ದಿನ ತಕ ದಿನ ದೀಮ್ 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 ತಕ ದಿನ ತಕ ದಿನ ದೀಮ್ ತಕ ದಿನ ದೀಮ್ ತಕ ದಿನ ತಕ ದಿನ ದೀಮ್ ತಕ ದಿನ ದೀಮ್ ತಕ ದಿನ ದೀಮ್ ತದಕ 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 ತಕ ದಿನ ದೀನ್ ದಿನ ದಿನ ದೀನ್ ತಕ ದೀನ್ ತದೀಮ್ ತದಕ ದಿನ ದೀಮ್ ತದಕ ದಿನ ದೀಮ್ ತದಕ ದಿನ ದೀಮ್ ತದಕ ದಿನ ದೀಮ್ ತಕ ದಿನ ದೀನ್ ತಕ ದಿನ ದೀನ್ ತಕ ದೀಮ್ ತಕ ದಿನ ದೀಮ್ ತಕ ದಿನ ದೀಮ್ ತಕ ದಿನ ದೀನ್ ತಕ ದಿನ ದೀಮ್ ತದಕ ದಿನ ದೀಮ್ ತದಕ ದಿನ ದೀ ತದಕ ತದ್ದಿ ತಕ ದಿನ ದೀಮ್ ದಿ ತಕ ದಿನ ದೀಮ್ ತಕ ದಿನ ದೀಮ್ ತದೀಮ್ ಗೀಣ ಅದು ಭೀಮನಿಗಿವನು ಕಡುವ
ವೈರಿ ನಮ್ಮ ಅಸ್ತಿನಪುರ ದೊಡ್ಡ ಜಾಗದ ದಾರಿ ಭೀಮನಿಗೆ ಬರಲು ಕಡು ವೈರಿ ನಮ್ಮ ಅಸ್ತಿನಪುರ ದೊಡ್ಡ ಜಾಗದ ದಾರಿ ಇವನಿಗೆ ಸರಿ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿ ಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಾಟಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿ ಸಾಟಿ ಯಾರಿ ಕರುಣಾಳು ಕುರು ಭೂಪ ರಾಜೇಶ್ವರ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪ ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ 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 ಯಾರಲ್ಲಿ ಯಾರಲ್ಲಿ ರಾಜನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ನರ್ತಕಿಯರೇ, ಮಹಾಪ್ರಭುಗಳು ಬಹುಮಾನವನ್ನು ಕೊಟ್ಟಿದ್ದಾರೆ, ಬೆಳಗ್ಗೆ ಸ್ವೀಕರಿಸಿ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ ಹಾಗೂ ಗೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ರಾಜ್ಯ ಕಾರ್ಯವ್ಯವಸ್ಥೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತದಾರಿಯಿಂದ ಅಭಿಷೇಕ ಮಾಡುವಿರು ಅಥವಾ ಭಯಂಕರವಾದ ರಕ್ತದಾರಿಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಜೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನೂ ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ, ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ಈವರೆಗಿನ ದೀರ್ಘ ವೈರವನ್ನು ಮರೆತು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೆ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಾ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಆ ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಡದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯದಲ್ಲಿ ದ್ರೌಪದಿಯ ವಸ್ತ್ರಾಭರಣ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. Yeah.
ಇದೇ ನನ್ನ ಅಭಿಮತ, ಇದೇ ನನ್ನ ಅಭಿಮತ. ದುರ್ಯೋಧನ ದುಡುಕದಿರಿ ಪರವಲ್ಲ, ದುರ್ಯೋಧನ ಗುರುವಾರ್ಯ ದುಡುಕದಿ ಪರೆ ಪರವಲ್ಲ. ಬಂದು ಬಂದವರಿಗಾಗಿ ಚಿರಕಾಲವು ನೀನು, ದುರ್ಯೋಧನ ಬಂದು ಬಂದವರಿಗಾಗಿ ಚಿರಕಾಲವು ನೀನು. ಬಾಳುವ ದೀಪರಿ ಉಚಿತವು ನಿಮಗೆ, ದುರ್ಯೋಧನ ಗುರುವಾರ್ಯ ಕೆಲವು ಇತರ ನುಡಿಗಳನ್ನು ಹೇಳುವೆನು. ಪಿತಾಮಹ ಭೀಷ್ಮಾಚಾರ್ಯರಿಂತಲೋ ಹೆಚ್ಚಾಗಿ ನಾನು ಏನು ಹೇಳಲಾರೆ. ಈ ಸಿರಿ ಸಂಪತ್ತು ಐಶ್ವರ್ಯ ಯಾರಿಗೂ ಶಾಶ್ವತವಲ್ಲ, ಯಾರಿಂದೆಯೂ ಹೋಗುವುದಿಲ್ಲ. ಆದ್ದರಿಂದ ನಿನ್ನ ಮನಸ್ಸಿಗೆ ಬಂದಷ್ಟು ಆ ಭೂಮಿಯನ್ನು ಪಾಂಡವರಿಗೆ ಬಿಟ್ಟುಕೊಡು, ನನ್ನ ಅಭಿಮತ. ಯಾರು ಏ ವಿದುರ ಮಾಷ ಈ ನೀತಿ ಪಾಠವನ್ನು ಆ ಪಾಂಡವರನ್ನು ಹೇಳಬೇಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನ ಮೇಲೆ ದ್ವೇಷವು ಕಂಡು ಬರುತ್ತು. ಪಾಂಡವ ಕುಂತಿ ಪುತ್ರ ಪಾಂಡವ ಪಶುಪತಿಗಳಾಗಲಿ ನಿನ್ನ ಸ್ವಾಭಾವಿಕವಾದ ಬುದ್ಧಿಗಳನ್ನು ನೀವೇ ತಿಳಿಸಿದಿರಾ ಕೃಷ್ಣ. ಈ ಸ್ವಾಭಿಮಾನದ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ ದುರ್ಯೋಧನ ಇಷ್ಟೊಂದು ಅಪಮಾನವೇ ಇದು? ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ ವಿಚಾರ ಮಾಡೋ ಇಷ್ಟ ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುರಾಭಿಮಾನದ, ದುಸ್ಸಹವಾಸವೇ. ಆಗಲ್ಲ ಕೇಳಿ ಕೃಷ್ಣ, ಈ ಚಲನಂಕ ದುರ್ಯೋಧನ ವಹಿಸಬೇಕೆಂದರೆ ಆನಿದ್ರಪಟ್ಟ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಹಿಸಬೇಕೆಂದರೆ ಆನಿನ ಪಾರ್ಥ ಅದು ದುರಹಂಕಾರ. ನಾವೇ ವೀರರು, ನಾವೇ ಸಮರ್ಥರು ಎಂದು ಹೆಮ್ಮೆ ಕಚ್ಚಿದ ನಿನ್ನ ಪಾಂಡವರು ಅದು ಅದು ದುರಾಭಿಮಾನ. ನಿನ್ನಂತ ಕಪಡ ಶೂನ್ಯತೆ ನಿನ್ನ ಸ್ನೇಹವನ್ನು ಬಯಸಿದರಲ್ಲೇ ಆ ನಿನ್ನ ಪಾಂಡವರು ಅದು ದುಸ್ಸಾವಾಸ. ನಾವೇ ವೀರರು, ನಾವೇ ಶಿವರರು ಎಮ್ಮೆ ಕಚ್ಚಿತ್ತುಕೊಳ್ಳುತ್ತಿರಲ್ಲೇ ಆ ನಿನ್ನ ಪಾಂಡವರು ಅದು ಅದು ದುರಾಭಿಮಾನ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಇಡೀ ಪರ್ತಕಂಡೆ ನಾಳೆ ಬೇಕೆಂದು ಬಯಸಿದ್ರೆ ಆ ನಿನ್ನ ಪಾಂಡವರು ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನು ಹೇಳಿದರು? ಈ ದುರ್ಯೋಧನ ಚಲಿಸಲಾರದು. ಸುಮ್ಮನೆ ಕಂಠಶೋಷಣದಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನ. ಅಣ್ಣನ ಮಾತುಗಳು ಒಪ್ಪಿದವು ಕೃಷ್ಣ. ಬೆಟ್ಟಿ ಕೊಲ್ಲಬೇಕು.
ಹೇಳಿ ಬಿಡು, ಇದ್ದವೇ ಸಿದ್ದ ಸಪಾಲವೇ ಸಿದ್ದ ಎಂದು. ಹಲೋ ಕೃಷ್ಣ, ಯುದ್ಧ ಸಮರವೇ ಸಿದ್ಧ. ದುರ್ಯೋಧನ ದುಶಾಸನ ವಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ಆಗಿ ತೀರದ ಹೊರತಾಗಿ ಈ ರಾಧೇನಿಗೆ ಮುಷ್ಠಾನ ಊರ್ಜಿಸುವುದಿಲ್ಲ. ಚಲಿಸದೋ ರಾಧೇಯನ ಪಂಥ ಕಂಡ ನೋಡಿಗಳಿ ಕೃಷ್ಣ. ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನೋಡಿಗಳಿ ಮತ್ತಿಗೆ ನುಡಿಯುವುದೇಕೆ ಮಹಾರಸಿಕರೆಂದೆನಿಸಿ ಮತಿಗೆಟ್ಟಿ ನುಡಿಯುವುದೇಕೆ ಮಹಾರಸಿಕರೆಂದೆನಿಸಿ ತುರುಳ ಪಾಟನ ಶಿರವ ಹರಿಪಟನ ಕರುಳ ಪಾರ್ಥನ ಶಿರವ ಹರಿಪಟನ ಕಂಗಾಧಿಪೇ ಬಯಸುವುದು ಈ ವಯೋವೃದ್ಧರಿಗೆ ಸ್ವಾಭಾವಿಕವಾದುದು, ಆದರೆ ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುವೆಯ, ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಧರ್ಮ ಅಧರ್ಮಗಳ ಪ್ರಶ್ನೆ. ವಾಸುದೇವ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಹತ್ತ ರಾಜ್ಯವನ್ನು ಬಿಡಲು ಬಂದಿಲ್ಲವೇ? ಹೇ, ನಿನ್ನ ಅಧರ್ಮಕ್ಕಿಂತ ಹೇ, ನನ್ನ ಸ್ವಾಮಿ ಗೌರವಶ್ವನಿಗಾಗಿ ನನ್ನ ತನು ಮನ ಧನವನ್ನು ಅರ್ಪಿಸುವ ನನ್ನ ಧರ್ಮವು ನಿನ್ನ ಧರ್ಮಕ್ಕಿಂತ ಎಷ್ಟೋ ಮೇಲೋ. ಯದುಪತಿ,
ಕೃಷ್ಣ, ಈ ನಿಮ್ಮ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಸರಿಯಾಗಿ ಹೇಳಿದೆ ಅಂಗಾಧಿಪತಿ. ಈ ನಿನ್ನ ಬಿರುನುಡಿಗಳಿಂದ ಯಾದವ ಅಗ್ನಿಯ ಕಂಠವು ಬಿಗಿದಪ್ಪಿದಂತಾಯಿತು. ಮೇರ ಮೀರಿತು. ಮೊದಮ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಕೇಳು. ಭಾರತ ಸಂಪತ್ತನ್ನು ನೋಡಿ ಕರುಪಿದ ನೀನು
ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟತೂತ ಕೆಳತಂದುದನ್ನು ಮರೆತೀಯ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಎಳೆತಂದು ನೀನು ಮಾಡಿದ ವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ವಾರಣಾವತಾರ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೀಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕಟ್ಟ ಗಾಳಿ ಎತ್ತನ್ನು ಕೇಕಾಕಿ ಲಕ್ಕಟಲವೇ ಆ ನಿನ್ನ ಪಾಂಡವ ಸತಿ ಅಂದೇ ತೊಟ್ಟನು ಪಣ ಭೂತ ಬೇತಲೆ ಒಡೆಯನಾದ ಭೂತೇಶ್ವರ ಸರಿ ಅಲ್ಲಿ ಹಂಸದಿಂದ ನಿರ್ಮಿತ ಅಸ್ತಿನಾವತಿಯ ರಕ್ತದ ಕೋಡಿಯಲ್ಲಿ ಈ ಚಲದಂಕಮಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ ಚಲವನ್ನು ಬಿಡೆ ನೆಲವನ್ನು ಕೊಡೆ. ಶ್ರೇಷ್ಠ
ತಿರಸ್ಕರಿಸಿ ಬಿಟ್ಟಿಯ. ಗುರುಕುಲದ ಕಳಂಕ ಸ್ವರೂಪನೇ ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿತು. ಅನುಚಿತವೇ ಇದು ಕಳಂಕ ಸ್ವರೂಪ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ, ಅದನ್ನು ತಾವೇ ನಿರ್ಧರಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ ಕೃಷ್ಣ, ನಾನಾಗಲೇ ನಿರ್ಣಯಿಸಿ ಒಂದು ಒಳ್ಳೆ ಉಪಾಯವನ್ನೇ ಕೊಟ್ಟಿರುವೆನು ಕೃಷ್ಣ. ಯಾರಿಗೋ ಮತ್ತಿನ್ಯಾರಿಗೆ ಕೃಷ್ಣ? ಸಾರ್ವಭೌಮನಾದ ದುರ್ಯೋಧನಿಗೆ. ಏನೆಂದು? ಆಹಾ ಕೃಷ್ಣ, ನನ್ನ ಬಾಯಿಂದಲೇ ಕೇಳಬೇಕೆ? ದುರ್ಯೋಧನ ದುಸ್ಸಾಸನ, ಕೃಷ್ಣ ನಿನ್ನ ಉಚಿತ ರೀತಿಯಲ್ಲಿ ಬೇಡ್ಕೊಡಬೇಕೆಂಬುದೇ ನನ್ನ ಸೋದರ ರಾಜನ ಸಂದೇಹ. ಓಹೋ, ಶಕುನ ವಿಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಅದ್ಭುತವಾಗಿ ಏನು ಕೃಷ್ಣ, ಅದ್ಭುತವಾಗಿಯೇ ಇರುವುದು ಸ್ವೀಕರಿಸು. ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರರಾಗಿ ಸ್ವೀಕರಿಸು. ಯಾರನ್ನು ಬಂಧಿಸುವರೋ ಮಂದಮತಿ ಮಾಡಿದ ಬಟ್ಟೆಯಿಂದ ಬೆಂಕಿಯನ್ನು, ಈಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ತೋರಿಸಿದ ವ್ಯರ್ಥ ನಿಮ್ಮಿಂದ ಆಗುವುದಿಲ್ಲ. ಈಗ ಬಂಧಿಸಿ ನನ್ನನ್ನು.